ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಗಣಿಗಾರಿಕೆಯಿಂದಾಗಿ ವಿಶ್ವವಿಖ್ಯಾತ ಕೆಆರ್ಎಸ್ ಜಲಾಶಯಕ್ಕೆ ಅಪಾಯ ಎದುರಾಗಿದೆ ಎಂಬ ದೂರಿನ ಮೇರೆಗೆ ಗಣಿ ಮತ್ತು ಭೂವಿಜ್ಞಾನ ಸಚಿವ ಸಿಸಿ ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಇಂದು ಬೇಬಿ ಬೆಟ್ಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಾವು ಮರೆಯಲ್ಲಿ ಹೋಗಿ ಒಂದು ಗುಡ್ಲ ಹಾಕೊಂಡು ಊಟ ಮಾಡಬೇಕಾಗಿದೆ. ಹೊಲದ ಹತ್ರ ಬಂದಾಗ ಜಮೀನ್ ಹತ್ರ ನಮ್ಮ ದನಗಳೆಲ್ಲ ಸಾಯ್ತಾ ಇದಾವೆ. ಹಂಗಾಗಿ ನಮಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ಖಂಡಿತ ಅದ್ರ ಸಂಬಂಧ ಇಲ್ಲಿಗೆ ಬಂದಿದ್ದೇನಪ್ಪ. ಇಲ್ಲಿ ಅಲ್ಲೇನ ಮಂಡ್ಯದಾಗ ಕುಂದು ಮೀಟಿಂಗ್ ಮಾಡಿ ಹೋಗ್ಬೋದಿತ್ತಲ್ಲ. ಸರಿ, ಇನ್ಮೇಲೆ ಭರವಸೆ ಇದೆ ಸರ್. ಈ ವೇಳೆ ರೈತರು ಹಾಗೂ ಗಣಿ ಮಾಲೀಕರ ಹಿಂಬಾಲಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಗಣಿ ಸಚಿವ ಹಾಗೂ ಉಸ್ತುವಾರಿ ಸಚಿವರ ಪರ ಘೋಷಣೆ ಕೂಗಿದ ಗಣಿ ಮಾಲೀಕರ ಬೆಂಬಲಿಗರು, ಹಲವಾರು ವರ್ಷಗಳಿಂದ ಗಣಿ ನಂಬಿ ಬದುಕು ನಡೆಸುತ್ತಿರುವ ನಾವು ಸರ್ಕಾರಕ್ಕೆ ರಾಜಧನ ಪಾವತಿಸಿ ಕಾನೂನುಬದ್ಧವಾಗಿಯೇ ಗಣಿಗಾರಿಕೆ ನಡೆಸುತ್ತಿದ್ದೇವೆ. ಕೆಆರ್ಎಸ್ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು ಗಣಿಗಾರಿಕೆಯಿಂದಾಗಿ ಕೆಆರ್ಎಸ್ಗೆ ಯಾವುದೇ ಅಪಾಯವಿಲ್ಲ. ಜೊತೆಗೆ ಅಲ್ಲಿಂದ ಯಾವುದೇ ಕಾಲುವೆ ಕೆರೆ ಕಟ್ಟೆಗಳು ಹಾದು ಹೋಗಿಲ್ಲ. ಹೀಗಾಗಿ ನಮಗೆ ಗಣಿಗಾರಿಕೆ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ರು. ನಮಗೆ ಲೀಗಲ್ ಆಗಿ ಮಾಡಿಕೊಡಿ. ನಾವು ಸರ್ಕಾರಕ್ಕೆ ಇಷ್ಟ ಆಯ್ತದಷ್ಟು ನಾವು ರಾಜಧನ ತುಂಬಿಸ್ತೀವಿ. ಫಸ್ಟ್ ಎಲ್ಲ ರಾಜಧನ ತುಂಬಿಸ್ಕೊಂಡೇ ಬಂದಿರೋದು. ಯಾರು ಒಂದೇ ಇವಾಗ ಯಾರು ಮಾಡ್ಕೋತಿಲ್ಲ ಸರ್, ಅಕ್ರಮವಾಗಿ ಯಾರು ಮಾಡ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ಏನೋ ಆಗಿದಾಗಿದೆ. ನಾವು 5-6 ಪಂಚಾಯತಿಯಿಂದ ಇಲ್ಲೇ ಕೆಲಸ ಇಲ್ಲೇ ಸರ್ ಕೆಲಸ ಮಾಡ್ತೀವಿ. ನೀವು ಅಕ್ರಮವಾಗಿ ಮಾಡ್ತೀರಿ, ಅಧಿಕೃತವಾಗಿ ಮಾಡ್ತೀರಿ, ಅನಧಿಕೃತವಾಗಿ ಮಾಡ್ತೀರಿ ಅನ್ನೋದು ಪ್ರಶ್ನೆ ಉದ್ಭವಿಸಿಲ್ಲ. ಪ್ರಶ್ನೆ ಉದ್ಭವಿಸಿದ್ದು ಇದರಿಂದ KRS ಡ್ಯಾಮಿಗೆ ಹಾನಿ ಆಗತ್ತೆ ಅನ್ನುವಂಥದ್ದು ಒಂದು, ಅಕ್ಕಪಕ್ಕದ ರೈತರ ಬೆಳೆಗಳಿಗೆ ಹಾನಿ ಆಗತ್ತೆ ಅನ್ನುವಂಥದ್ದು ಒಂದು. ಸರ್, ಇಲ್ಲಿ ಅಕ್ಕಪಕ್ಕ ರೈತರಿಗೆ ಇಲ್ಲಿ ಇಲ್ಲಾಗಲಿ ಯಾವುದೇ KRS ಇಂದ ಯಾವುದೋ ನಾಳೆ ಯಾವುದು ಬಂದಿಲ್ಲ ಸರ್. ಇಲ್ಲಿ ಇದು ಮಳೆ ಆಧಾರಿತ ಇದು. ದಯಮಾಡಿ ಸರ್, KRS ಒಣನಾಲೆ ತೆಗೆದಾಗ ಸುರಂಗ ಕೊಡ್ತಿದ್ದಾರೆ. ಸುರಂಗ ಕೊಡ್ತಿದ್ರೆ ಅದ್ಯಾವುದು ಡ್ಯಾಮೇಜ್ ಇಲ್ಲ. ಪಕ್ಕದಲ್ಲೇ ಪವರ್ ಹೌಸ್ ಹೊಡೆದಾಗ ಸುರಂಗ ಮಾಡೋದಿಲ್ಲ. ಇದು ರಾಜಕಾರಣ ಪಿತೋಡಿ ಸ್ವಾಮಿ. ದಯಮಾಡಿ ಇಲ್ಲಿ ಭಾಗದಂತ ನಮ್ ಕಡೆ ಜನ ಹೊಟ್ಟೆ ಮೇಲೆ ಬರೆಯಾಗ್ತಾ ಇದ್ರೆ ಸ್ವಾಮಿ. ತಾತಿರು ಮುತ್ತಾರ ಕಾಲದಿಂದ ಇದನ್ನೇ ನಮ್ಕ ಜೀವನ ಮಾಡ್ಕೊಂಡು ಅಳವಡಿಸ್ಕೊಂಡಿದ್ದಾರೆ ಸ್ವಾಮಿ. ಈ ವೃತ್ತಿ ಬಿಟ್ಟರೆ ಬೇರೆ ವೃತ್ತಿ ಇಲ್ಲ. ದಯಮಾಡಿ ಈ ಭಾಗಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ದಯಮಾಡಿ ಕಾಲ್ 200 ಮೀಟರ್ ದೂರ ಇಲ್ಲ ಅದು. 200 ಮೀಟರ್ ದೂರ ಇಲ್ಲ ಅದು. ಇಲ್ಲಿ 8 ಕಿಲೋಮೀಟರ್ ದೂರ ಇದೆ. ಅದರಿಂದ ಇದರಿಂದ ಏನು ಇದಾಗುತ್ತೆ ಸರ್, ನಮಗೆ ಟ್ರಯಲ್ ಬ್ಲಾಸ್ಟೇ ಮಾಡಿಸಿ ಅದರಿಂದ ಅನುಕೂಲ ಆಯಿತು ಅಂದರೆ ಕೋಟ್ಯಾಂತರ ಜನ ಬದುಕ್ತಾ ಇದ್ದಾರೆ ಸರ್. ಅದರಿಂದ ಟ್ರಯಲ್ ಬ್ಲಾಸ್ಟ್ ಮಾಡಿಸೋದ್ರಿಂದ ಅನಾನುಕೂಲ ಆಯಿತು ಅಂದರೆ ನಾವು ಯಾರು ಮಾಡಿಸ್ಕಿಲ್ಲ ಸರ್, ಸ್ಥಗಿತಗೊಳಿಸ್ಬಿಡ್ತೀವಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅದನ್ನು ಮಾಡಿಸ್ಕೊಡಿ ನಮ್ಗೆ ಅಷ್ಟೇ. ಈ ಭಾಗ ಜನ ಮಾಡ್ಕೊಂಡು ನಾವು ರಾಜಧಾನಿ ಕಟ್ಟಿಗೆ ತಯಾರ. ಈ ವೇಳೆ ರೈತರು ಗಣಿಗಾರಿಕೆಯಿಂದ KRS ಅಪಾಯವಿದೆ. ಜೊತೆಗೆ ಕೃಷಿ ಚಟುವಟಿಕೆಗೆ ತೊಂದರೆಯಾಗಲಿದ್ದು ಜನ ಜಾನುವಾರುಗಳ ಆರೋಗ್ಯ ಹಾಗೂ ಪರಿಸರಕ್ಕೆ ಮಾರಕವಾಗಿದೆ. ಹೀಗಾಗಿ ಗಣಿಗಾರಿಕೆ ಶಾಶ್ವತವಾಗಿ ನಿಷೇಧ ಮಾಡಬೇಕು ಎಂದು ಆಗ್ರಹಿಸಿದರು. ಒಂದೇ ಒಂದು ಲೋಡು ಹೊರಗಡೆಯಿಂದ ಕಲ್ಲು ಇಲ್ಲೂ ಬರ್ತಲ್ಲ. ಬೇಬಿ ಬೆಟ್ಟದಲ್ಲಿ 24 ಗಂಟೆ ಎಲ್ಲ ಇದು ನಡೀತಾ ಇದೆ ಗಣಿಗಾರಿಕೆ. ನಾವು ಸಾಹೇಬ್ರನ್ನ ಭೇಟಿ ಮಾಡಿದ್ವಿ, ಆಮೇಲೆ CM ಸಾಹೇಬ್ರನ್ನು ಭೇಟಿ ಮಾಡಿದ್ದೆವು ಹೋದ ವರ್ಷ. ಒಂದು ವರ್ಷದ ಮೇಲೆ 7 ದಿವಸ ಆಯಿತು. ನಮ್ಮ ಜಮೀನೆಲ್ಲ ಹಾಳಾಯ್ತಾ ಇದೆ. ಕರ್ಕೊಂಡ್ಬಂದಿದ್ದಾರೆ ಅಧಿಕಾರಿಗಳು. ಇದು 10-20 ಕ್ವಾರೆ ದೊಡ್ಡ ಆಳ ಇದೆ, 200 ಅಡಿ ಆಳ ಇದೆ. ಇದು ಚಿಕ್ಕ ಕ್ವಾರೆ ಕರ್ಕೊಂಡ್ಬಂದವ್ರು ಅಧಿಕಾರಿಗಳು. ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಸರ್, ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ. DC ಸಾಹೇಬ್ರು ಹೇಳಿದ್ರು ಇಸ್ರೋ ನೆರವು ತಗೊಂಡು ಇಸ್ರೋ ಕಂಗಾವಲು ಇಡ್ತೀವಿ ಅಂದ್ಬಿಟ್ಟು ಟಿ ವಿಲೆಲ್ಲ ಬಂದಿದೆ. ಆದರೆ ಏನು ಮಾಡಿ, ಕ್ಯಾಮ್ರ ಅಳವಡಿಸ್ತೀವಿ ಅಂದರು, ಏನು ಮಾಡಿ. ನಾನು ಅವ್ರ ಹತ್ರ ನೇರವಾಗಿ ಇಲ್ಲೇ ಬೇರೆ ಬೇಟೆ ಬಂದಾಗಲೇ ಮಾತಾಡ್ರು. ಮೇಡಮ್ನವ್ರ ಹತ್ರ ಮಾತಾಡ್ರು, ಆಮೇಲೆ ನಾನು ಈ ಥರ ಮಾತಾಡ್ತೀನಿ ಅಂದ್ಬಿಟ್ಟು ನನ್ನ ಪಂಪ್ ಸೆಟ್ ಹತ್ರ ಆಳ್ ಮಾಡ್ತಾವ್ರೆ. ಗಣಿ ದಣಿಗಳು ನನಗೆ ಜಾಸ್ತಿ ತೊಂದರೆ ಕೊಡ್ತಾವ್ರೆ. ಆದರೆ ನಾನು ಇರಲಿಲ್ಲ. ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಇದೇ ವೇಳೆ ರೈತ ಸಂಘ ಹಾಗೂ ಬೇಬಿ ಬೆಟ್ಟದ ಹೋರಾಟ ಸಮಿತಿ ಕಾರ್ಯಕರ್ತರು ಕೂಡ ಶಾಶ್ವತ ಗಣಿಗಾರಿಕೆಗೆ ನಿಷೇಧ ಹೇರುವಂತೆ ಸಚಿವರಿಗೆ ಮನವಿ ಸಲ್ಲಿಸಿದರು. ಡ್ರೋನ್ ಒಂದು ಸರ್, ಮತ್ತೆ ಇನ್ನೊಂದು ಶ್ರೀಗಂಧದ ಮರ ಚಿಕ್ಕ ಚಿಪ್ಪ
सोमवार मंगलवार अमौंट रेमिट ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಪುರುಷೋತ್ತಮ್, ಗಣಿ ಅಧಿಕಾರಿ ಟಿವಿ ಪುಷ್ಪ, ಎಸಿ ಶಿವಾನಂದಮೂರ್ತಿ, ಎಣ್ಣೆಹೊಳೆ ಕೊಪ್ಪಲು ಮಂಜುನಾಥ್, ರಘು, ಸಂದೀಪ್ ಹಾಗೂ ಇತರರಿದ್ದರು. ಬಹುತೇಕ ನಾನು ಸುಮಾರು 7-8 ಜಿಲ್ಲೆ ರಿವ್ಯೂ ಮಾಡ್ತಾ ಇದ್ದಿದ್ದು. ನಾವು ನಿಗದಿ ಮಾಡಿದಂಥ ಟಾರ್ಗೆಟನ್ನು ಕ್ರಾಸ್ ಮಾಡಿದ ಜಿಲ್ಲೆ ಮಂಡ್ಯ ಜಿಲ್ಲೆ. ಅಂದಾಕ್ಷಣಕ್ಕೆ ಎಲ್ಲ ಅಧಿಕೃತ ಐತೆ ಅಂತ ನಾನೇನು ಹೇಳೋದಿಲ್ಲ. ಅನಧಿಕೃತ ಇರಬಹುದು, ಇದೇ ಕಂಡಿದೆ. ಅದನ್ನು ತಡೀಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ಅಧಿಕಾರಿ ವರಿಷ್ಠಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಇಲಾಖೆಗೆ ಬೆನ್ನೆಲುಬಾಗಿ ನಿಂತು ಹಗಲಿ ರಾತ್ರಿ ಸಪೋರ್ಟ್ ಮಾಡಬೇಕಂತ ಹೇಳಿದ್ದೇವೆ. ಸ್ಪೆಷಲ್ ಡ್ರೈವ್ ವೀಕ್ ಅಂತ ಕೂಡ ನಾವು ಮಾಡ್ತೇವೆ. ಅಕ್ರಮ ಗಣಿಗಾರಿಕೆ ಅಂತ ಹೇಳಬೇಕು. ಯಾವ ಥರ ಸರ್? ರ್ಯಾಪಿಡ್ ರೇಡ್ಸ್ ಪೊಲೀಸರ ಸಹಾಯ ತಗೊಂಡು ರ್ಯಾಪಿಡ್ ರೇಡ್ಸ್ ಮಾಡ್ತೇವೆ. ನಮ್ಮ ಚೆಕ್ಪೋಸ್ಟನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅವರ ಸೆಕ್ರೆಟರಿಗಳನ್ನು ಎರವಲವಾಗಿ ಕೊಡಲಿಕ್ಕೆ ಹೇಳಿದ್ದೇವೆ, ಕೊಡ್ತೇನೆ ಅಂತ ಅವರು ಒಪ್ಕೊಂಡಿದ್ದಾರೆ. ಎರಡು ಚೆಕ್ಪೋಸ್ಟ್ಗಳನ್ನು ಸ್ಟ್ರೆಂಥನ್ ಮಾಡ್ತೇವೆ.